ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ದಿನಪತ್ರಿಕೆಯ ಮುಳಬಾಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಮಾಡುತ್ತಾ, ಏನು 92ರ ವೃದ್ಧೆಗೆ 92ರ ವೃದ್ಧೆಗೆ ಕಿಡ್ನಿ ಕ್ಯಾನ್ಸರ್ ಚಿಕಿತ್ಸೆ ಯಶಸ್ವಿ. ಮುಳಬಾಗಿ ತಾಲೂಕಿನ ಬೈರಕೂರು ಹೋಬಳಿ ಚಿನ್ನಾಲಿ ಗ್ರಾಮದ ಲಕ್ಷ್ಮಕ್ಕ 92 ಎಂಬ ವೃದ್ಧೆಗೆ ಎದುರಾಗಿದ್ದ ಮೂತ್ರದಲ್ಲಿ ರಕ್ತಸ್ರಾವ ಸಮಸ್ಯೆಗೆ ಕೋಲಾರದ ಟಮಕದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ಮೂತ್ರಶಾಸ್ತ್ರೀಯ ವೈದ್ಯಕೀಯ ವಿಭಾಗದ ತಜ್ಞರು ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಆಗಸ್ಟ್ ಅಂತ್ಯದಲ್ಲಿ ಲಕ್ಷ್ಮಕ್ಕ ಅವರ ಮೂತ್ರನಾಳದಲ್ಲಿ ರಕ್ತದ ತೊಂದರೆಯ ಲಕ್ಷಣ ಮತ್ತು ತೀವ್ರ ಹೊಟ್ಟೆ ನೋವಿನಿಂದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದರು. ವೈದ್ಯರು ಅತ್ಯಾಧುನಿಕ ಸಿಟಿ ಸ್ಕ್ಯಾನ್ ಸೇರಿ ವಿವಿಧ ತಂತ್ರಜ್ಞಾನದ ಸಹಾಯದಿಂದ ಸಂಪೂರ್ಣ ಮೌಲ್ಯಮಾಪನ ಮಾಡಿದಾಗ ಬಲ ಮೂತ್ರಪಿಂಡದಲ್ಲಿ 2 ಇಂಚಿನ ಗಡ್ಡೆ ಇರುವುದು ಪತ್ತೆಯಾಗಿತ್ತು. ನಿವೃತ್ತ ಪ್ರೊಫೆಸರ್ ಗ್ರೂಪ್ ಕ್ಯಾಪ್ಟನ್ ಡಾಕ್ಟರ್ ಬೋಯಪಾಟಿ ಶಿವರಾಮಕೃಷ್ಣ, ಎಚ್ಒಡಿ ಮೂತ್ರಶಾಸ್ತ್ರ ಮತ್ತು ಹಿರಿಯ ಹರಿವಳಿಕೆ ತಜ್ಞ ಡಾಕ್ಟರ್ ಕೆವಿ ಉಚ್ಚಪ್ಪ ಇವರು ನಮ್ಮ ಮುಳಬಾಗಿ ತಾಲೂಕಿನ ಕೀಲಗಾನಿ ಗ್ರಾಮದ ದಿವಂಗತ ಎಚ್ ವೆಂಕಟರಾಮಪ್ಪ ಅವರ ಮಗ ನೇತೃತ್ವದ ತಜ್ಞರ ವೈದ್ಯರ ತಂಡ ರೋಗಿಯ ಕುಟುಂಬಕ್ಕೆ ಅವರ ಸ್ಥಿತಿ ಮತ್ತು ಅಗತ್ಯ ಪ್ರಮುಖ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮನವರಿಕೆ ಮಾಡಿ ಚಿಕಿತ್ಸೆಯನ್ನು ಸೆಪ್ಟೆಂಬರ್ 17ರಂದು ಮಾಡಿದ್ದು ಆರೈಕೆಯಿಂದ ಗುಣಮುಖರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಒಂದು ಮೂತ್ರಪಿಂಡ ತೆಗೆದುಹಾಕಿದರೂ ಮೂತ್ರಪಿಂಡದ ಕಾರ್ಯ ಸ್ಥಿರವಾಗಿದ್ದು ಕೆಲವೇ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಈಗ ಆರಾಮಾಗಿ ಹೋರಾಡಿಕೊಂಡಿದ್ದಾರೆ. ಅವರ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಬಯಾಪ್ಸಿ ವರದಿಯಲ್ಲಿ ಕಿಡ್ನಿ ಕ್ಯಾನ್ಸರ್ ಎಂದು ದೃಢಪಟ್ಟಿದ್ದು ಅದು ಮೂತ್ರಪಿಂಡಕ್ಕಷ್ಟೇ ಸೀಮಿತವಾಗಿದ್ದು ಬೇರೆ ಯಾವುದೇ ಅಂಗಾಂಗಗಳಿಗೆ ವ್ಯಾಪಿಸುವುದಿಲ್ಲ, ಹಾಗಾಗಿ ಮೂತ್ರಪಿಂಡವನ್ನು ಸಂಪೂರ್ಣ ತೆಗೆದುಹಾಕಲಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಅದೇ ರೀತಿ ಡಾಕ್ಟರ್ ಕೆ ವಿ ಉಚ್ಚಪ್ಪ ನವರು ಮಾತನಾಡಿ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ಇದು ಸಮರ್ಪಣೆ ಪರಿಗಣಿತಿ ಮತ್ತು ಸಂಕೀರ್ಣ ಮೂತ್ರಶಾಸ್ತ್ರದ ಪರಿಸ್ಥಿತಿಗಳನ್ನು ಸುರಕ್ಷಿತ ಅರವಳಿಕೆ ಮತ್ತು ಚೇತರಿಸಿಕೆಯೊಂದಿಗೆ ನಿರ್ವಹಿಸುವುದರಲ್ಲಿ ಸುಧಾರಿತ ಸೌಲಭ್ಯಗಳು ಕಾರಣವಾಗಿದೆ. ರೋಗಿಗಳ ಅತ್ಯುತ್ತಮ ಆರೈಕೆಗೆ ವೈದ್ಯರು ಬದ್ಧರಾಗಿರುವುದರಿಂದ ಅತ್ಯಂತ ಸವಾಲಿನ ಪ್ರಕರಣಗಳನ್ನು ಎದುರಿಸಲು ಸಾಧ್ಯವಾಗಿದೆ ಅಂತ ಡಾಕ್ಟರ್ ಕೆ ವಿ ಉಚ್ಚಪ್ಪ ಹಿರಿಯ ಅರವಳಿಕೆ ತಜ್ಞರು ತಿಳಿಸಿದ್ದಾರೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.